मृणाकुंदा मृणालावं दैत्यानां परमं गुरु सर्वशास्त्र प्रवक्तारं भार्गवं प्रणमाम्यहं ओम शुं शुक्राय नमः। नमस्कार बंधुगळे, नम्मेल्ल आत्मीय वीक्षक बंधुगळिगे तुळसी कन्नड चानलिंद आत्मीयवादंत स्वागत। ಈ ತಿಂಗಳಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ನಾವು ನೋಡಬೇಕಾಗುತ್ತದೆ। ಪ್ರತಿಯೊಂದು ಅಧಿಕ ಮಾಸವನ್ನ ನೋಡಿದ್ದೇವೆ, ಹಾಗೆ ಬಹಳಷ್ಟು ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೇವೆ। ಅದರಲ್ಲೂ ಕೂಡ ವಿಶೇಷವಾಗಿ ಈ ಒಂದು ಬದಲಾವಣೆಯಿಂದ ಯಾರಿಗೆ ಸಂಪತ್ತು ಯಾರಿಗೆ ವಿಪತ್ತು ಇದು ಬಹಳ ಮುಖ್ಯ ಆಗುತ್ತದೆ। ವಿಶೇಷವಾಗಿ ನಾವು ಈಗಾಗಲೇ ಹೇಳಿದ ಹಾಗೆ ಸರ್ವಶಾಸ್ತ್ರ ಪ್ರವಕ್ತಾರ್ಗಂ ಎಲ್ಲಾ ಶಾಸ್ತ್ರಗಳಿಗೂ ಬಹಳ ಮುಖ್ಯವಾಗಿರತಕ್ಕಂತದ್ದು ಭಾರ್ಗವಂ ಪ್ರಣಮಾಮ್ಯಹಂ ಅಂತ ನಾವು ಹೇಳ್ತೀವಿ। ಅದರಲ್ಲೂ ದೈತ್ಯಾರಾಮ್ ಪರಮಂ ಗುರು ನೋಡಿ, ವಿಶೇಷವಾಗಿ ನಮಗೆ ಐಶ್ವರ್ಯಕ್ಕೆ ಯಾರು ಒಡೆಯ ಕುಬೇರ, ಹಾಗೆ ಕುಬೇರಕ್ಕೆ ಜೊತೆಗೆ ಶುಕ್ರ ಕೂಡ ವಿಲಾಸಿ ಜೀವನ, ಲಕ್ಸುರಿ ಲೈಫ್, ಮೋಜು ಮಸ್ತಿ, ಕಾರು, ಐಶ್ವರಾಮಿ ಜೀವನ ಇವೆಲ್ಲದನ್ನ ಯಾರು ಕೊಡ್ತಾರೆ ನಮಗೆ? ನಮ್ಮ ಜಾತಕದಲ್ಲಿ ವಿಶೇಷವಾಗಿ ಶುಕ್ರ ಇದನ್ನೆಲ್ಲ ಕಾರಕತ್ವವನ್ನು ತಗೊಳ್ಳುತ್ತೆ। ಶುಕ್ರ ಚೆನ್ನಾಗಿದ್ರೆ ಒಳ್ಳೆ ಹೆಂಡತಿ ಸಿಗ್ತದೆ, ಶುಕ್ರ ಚೆನ್ನಾಗಿದ್ರೆ ಒಳ್ಳೆ ಸಂಸಾರ ಜೀವನ, ಶುಕ್ರ ಚೆನ್ನಾಗಿದ್ರೆ ಸೊಫಿಸ್ಟಿಕೇಟೆಡ್ ತುಂಬಾ ಚೆನ್ನಾಗಿರತಕ್ಕಂತ ಬಟ್ಟೆಗಳು, ತುಂಬಾ ಚೆನ್ನಾಗಿರತಕ್ಕಂತ ಕಾರು ವಾಹನ ಎಲ್ಲಾ ಪ್ರಾಪ್ತಿ ಆಗ್ತದೆ। ಅದೇ ಶುಕ್ರ ಯಾವ ಸಮಸ್ಯೆ ಕೊಡುತ್ತೆ ಜಾತಕದಲ್ಲಿ ಅಂತಕಂತದನ್ನ ನಾವು ಅನಾಲಿಸಿಸ್ ಮಾಡಿ ಹೇಳಬೇಕಾಗುತ್ತೆ। ಅದೇ ಶುಕ್ರ 43 ದಿನಗಳ ಕಾಲ 43 ಆಗಸ್ಟ್ ಸೆಪ್ಟೆಂಬರ್ 7ನೇ ತಾರೀಕುವರೆಗೂ ಕೂಡ ಶುಕ್ರ ವಕ್ರಸ್ಥಾನದಲ್ಲಿ ಇರತಕ್ಕಂತದ್ದು। ವಕ್ರ ಅಂದ್ರೆ ರೆಟ್ರೋಗ್ರೇಡ್ ಆಗತಕ್ಕಂತದ್ದು। ಈ ಶುಕ್ರ ರೆಟ್ರೋಗ್ರೇಡ್ ಆದ್ರೆ ಉತ್ತಮನೋ ಅಥವಾ ಸಮಸ್ಯೆನೋ ನೋಡಬೇಕಾಗುತ್ತೆ। ಯಾವಾಗಲೂ ಕೆಲವೊಂದು ಗ್ರಂಥಗಳಲ್ಲಿ ಹೇಳ್ತಾರೆ ನಮಗೆ ಯಾವುದೇ ಬೆನಿಫಿಕ್ ಪ್ಲಾನೆಟ್ ಅಂದ್ರೆ ತುಂಬಾ ಸಾದಾ ಗ್ರಹಗಳು ಅಂದ್ರೆ ಶುಭ ಫಲಗಳನ್ನು ಕೊಡತಕ್ಕಂತ ಗ್ರಹಗಳು ವಕ್ರವಾದರೆ ಶುಭ ಫಲಗಳನ್ನೇ ಕೊಡುತ್ತೆ ಆಯಾ ಸ್ಥಾನದ ಮೇಲೆ ಅಂತ ಹೇಳ್ತಾರೆ। ಯಾಕೆಂದ್ರೆ ಶುಕ್ರ ಬಹಳಷ್ಟು ಸಂಚಾರ ನೀವು ನೋಡಬೇಕು, ಶುಕ್ರ ಮತ್ತೆ ಚಂದ್ರ ಬುಧಗಳನ್ನು ನಾವು ಅನಾಲಿಸಿಸ್ ಮಾಡೋದೇ ಕಷ್ಟ ಆಗ್ತದೆ, ಬೇಗ ಬೇಗ ಬದಲಾವಣೆಯನ್ನು ತಗೊಳ್ತಿರ್ತಾರೆ। ಹಾಗೆ ಶುಕ್ರನು ಅಷ್ಟೇ ಬೇಗ ಬದಲಾವಣೆ, ಲಕ್ಷ್ಮಿ ನೋಡಿ ಒಂದು ಹತ್ರ ಇರ್ತಾರೆ ಇನ್ನೊಂದು ಹತ್ರ ಇರ್ತಾರೆ, ಯಾರ ಚಂಚಲೆ ಅಂತ ಕರಿತೀವಿ ಹಾಗೆ ಶುಕ್ರ ಕೂಡ ತುಂಬಾ ಚಂಚಲ ಸ್ವಭಾವ। ಅದೇ ಶುಕ್ರ ವಕ್ರ ನಿಧಾನ ಆದರೆ ನಿಮಗೆ ಶುಭವನ್ನು ತರುತ್ತಾ? ಮ್ಯಾಕ್ಸಿಮಮ್ ಖಂಡಿತವಾಗಿ ಶುಭ ತರುತ್ತೆ। ಕೆಲವೊಬ್ಬರು ಹೇಳ್ತಾರೆ ಶುಕ್ರನಿಂದ ಸಮಸ್ಯೆ ಬರುತ್ತೆ, ಹಾಗೆ ಈಗ ಅಂದರೆ ಶುಕ್ರ ರೆಟ್ರೋಗ್ರೇಡ್ ಆದರೆ ನಿಜವಾಗ್ಲೂ ಅವನಿಗೆ ಅಷ್ಟ ಐಶ್ವರ್ಯ ಪ್ರಾಪ್ತಿ ಆಗ್ತದೆ। ಆದರೆ ಜಾತಕದಲ್ಲಿ ಸ್ಥಾನಗಳನ್ನು ನೋಡಿ ನಾವು ನಿರ್ಣಯ ಮಾಡಬೇಕಾಗುತ್ತೆ। 43 ದಿನಗಳ ಕಾಲ ಯಾವಾಗಿಂದ ಶುಕ್ರ ಈಗ ಆಗಲೇ ನಮಗೆ ವಕ್ರಸ್ಥಾನದಲ್ಲಿ ಜೊತೆಗೆ ಸೀದಾ ಆಗ್ತಕ್ಕಂಥದ್ದು ಎಲ್ಲ ಇದೆ। ವಕ್ರ ನೋಡಿ 22-7 ಶುಕ್ರ ವಕ್ರ ಆಗಿದೆ, ಜೊತೆಗೆ ಒಂದೊಂದು ದಿವಸ ಸೀದಾ ಆಗ್ತದೆ ಮತ್ತೆ ವಕ್ರ ಆಗುತ್ತೆ, ಇದೇ ರೀತಿಯಾದಂಥ ಕಾರ್ಯಗಳು ನಡೀತಾ ಇರುತ್ತೆ। ಕೊನೆಯದಾಗಿ ನಮಗೆ ಆಗಸ್ಟ್ 7ರಿಂದ ಸೆಪ್ಟೆಂಬರ್ 7ರವರೆಗೂ ಕೂಡ ಹಿಮ್ಮುಖ ಚಾಲನೆ ಶುಕ್ರ ಕಟಕ ರಾಶಿಗೆ ಆಗುತ್ತೆ। ಆಗ ದ್ವಾದಶ ರಾಶಿ ದ್ವಾದಶ ಲಗ್ನಗಳ ಫಲಾನುಫಲಗಳಿಗಿರ್ತದೆ, ಯಾರಿಗೆ ಸಂಪತ್ತು ಯಾರಿಗೆ ವಿಪತ್ತು ಜಾಸ್ತಿ ಇರತಕ್ಕಂಥದ್ದಿರುತ್ತೆ, ಯಾವುದರಲ್ಲಿ ಬಹಳಷ್ಟು ಕೇರ್ಫುಲ್ ಆಗಿ ನಾವು ಇರಬೇಕಾಗುತ್ತೆ, ಯಾವುದರಲ್ಲಿ ನಮಗೆ ಅಭಿವೃದ್ಧಿ ಕೊಡುತ್ತೆ, ಯಾರ್ಯಾರು ಯಾವ್ಯಾವ ರಾಶಿಯವರು ಈ ಒಂದು ಪರಿಹಾರಗಳನ್ನು ಈ ಧ್ಯಾನಗಳನ್ನು ಮಾಡ್ಕೋಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ। ಅದಕ್ಕೆ ಅದೇ ರೀತಿಯಾಗಿ ನಾವು ನೋಡ್ತಾ ಹೋಗೋಣ। ಮೊದಲನೇದಾಗಿ ಮೇಷರಾಶಿ ಮೇಷಲಗ್ನವನ್ನು ನೋಡೋಣ। ಮೇಷರಾಶಿ ಮೇಷಲಗ್ನದವ್ರಿಗೆ 2 ಮತ್ತು 7ರ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ 4ರ ಸ್ಥಾನಕ್ಕೆ ವಕ್ರಗತಿ ಆಗಿದ್ದಾನೆ ನೋಡಿ। ಈ ಮೇಷರಾಶಿ ಮೇಷಲಗ್ನದವ್ರಿಗೆ ಧನಾಧಿಪತಿ ಮತ್ತು ಸಪ್ತಮಾಧಿಪತಿ 4ರ ಸ್ಥಾನ, ಆ 4ರ ಸ್ಥಾನದಲ್ಲಿ ನಿಮಗೆ ರಿಯಲೈಸ್ ಆಗುತ್ತೆ। ಏನು ರಿಯಲೈಸ್ ಆಗುತ್ತೆ? ಕುಟುಂಬ ಸ್ಥಾನ, ಕುಟುಂಬ ನೋಡಿ ಮನೆಯ ಸ್ಥಾನ, ಮನೆಯವರೊಟ್ಟಿಗೆ ಕಾಳಜಿಯನ್ನು ಬರ್ತಕ್ಕಂಥದ್ದು, ನಾನು ಮಾಡಿದ್ದು ತಪ್ಪೋ ಸರಿನೋ ಅಂತಕ್ಕಂಥ ಭಾವನೆ ಅವರಲ್ಲಿ ಜಾಸ್ತಿ ಆಗ್ತದೆ। 4ರ ಮನೆ ಸುಖಸ್ಥಾನ ಅಂತ ಕರೆದ್ವಿ, ಆದರೆ ಮೇಷರಾಶಿ ಮೇಷಲಗ್ನದವರಿಗೆ ಸುಖದಲ್ಲಿ ಸ್ವಲ್ಪ ಮಟ್ಟಿಗೆ ಕೊರತೆ ಆಗುತ್ತೆ, ವಾಹನದಲ್ಲಿ ಎಚ್ಚರಿಕೆ ವಹಿಸ್ಕೋಬೇಕಾಗ್ತಕ್ಕಂಥದ್ದು ಮೇಷರಾಶಿಯವರ ಅತ್ಯಗತ್ಯ ಆಗ್ತದೆ। ಮೇಷರಾಶಿಯವ್ರಿಗೆ ವಾಹನದಿಂದ ಈ 43 ದಿನಗಳ ವಿಪತ್ತು ಬರ್ತಕ್ಕಂಥದ್ದು, ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು ಅಥವಾ ಸಮಸ್ಯೆ ಬರ್ತಕ್ಕಂಥದ್ದು ವಾಹನಗಳಿಂದ ಕಟ್ಟಿಟ್ಟ ಬುತ್ತಿ ಆಗುತ್ತೆ। 4ರ ಮನೆಯ ಫಲಗಳು ನಿಧಾನ ಆಗ್ಬೋದು, ಆದರೆ ಒಂದಿಷ್ಟು ಅಭಿವೃದ್ಧಿ ಕೊಟ್ಟರೆ ಆದರೆ ವಿಪತ್ತನ್ನು ಹಾಗೆ ಮೇಷರಾಶಿ ಮೇಷಲಗ್ನದವ್ರಿಗೆ ಕೊಡುತ್ತೆ।
ತಮ್ಮ ಮನೆಗೋಸ್ಕರ ಖರ್ಚುಗಳು ಜಾಸ್ತಿ ಆಗಬಹುದು, ಮನೆಗೋಸ್ಕರ ತುಂಬಾ ಮನೆಯ ಪ್ರಮಾಣ ಮನೆ ಕಟ್ತಾ ಇದ್ದೀರೋ ಮತ್ತೊಂದು ಮಾಡ್ತಾ ಇದ್ದೀರೋ ಅಥವಾ ವಾಹನಗಳಿಗೆ ಖರ್ಚುಗಳು ಜಾಸ್ತಿ ಆಗತಕ್ಕಂತ ಎಲ್ಲಾ ಸನ್ನಿವೇಶಗಳು ಬರುತ್ತೆ. ರಾಶಿ ಕಟಕ ರಾಶಿಯಲ್ಲೇ ಕೂತಿದ್ರು, ಉತ್ತಮ ರಾಶಿಯಲ್ಲೇ ಕೂತಿದ್ರು ಕೂಡ ಆ ಒಂದು ವಕ್ರ ಸ್ಥಾನದಿಂದ ನಿಮಗೆ ಸಮಸ್ಯೆ ಬರತಕ್ಕಂತ ಸಾಧ್ಯತೆ ಮೇಷ ರಾಶಿ ಮೇಷ ಲಗ್ನದವರಿಗೆ ಇರುತ್ತೆ. ಆದಷ್ಟು ಶುಕ್ರನ ಶಾಂತಿಯನ್ನ ಮಾಡ್ಕೊಳ್ಳಿ, ಹಾಗೆ ಶುಕ್ರನ ಅಷ್ಟೋತ್ರಗಳನ್ನು ಜಪ ಮಾಡತಕ್ಕಂತದ್ದು ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಈ ಬೀಜಾಕ್ಷರಿ ಮಂತ್ರಗಳನ್ನು ಪಠಣೆ ಮಾಡೋದರಿಂದ ಶುಕ್ರದಿಂದ ಬರತಕ್ಕಂತ ಆಪತ್ತುಗಳು ಕಡಿಮೆ ಕಡಿಮೆ ಆಗುತ್ತೆ. ಹಾಗೆ ಋಷಭ ರಾಶಿ ಋಷಭ ಲಗ್ನದವರಿಗೆ ಖಂಡಿತವಾಗಿ ನಿಮಗೆ ಅಷ್ಟೈಶ್ವರ್ಯ ಪ್ರಾಪ್ತಿ. ಮೂರರ ಸ್ಥಾನದಲ್ಲಿ ಉಪಜಯ ಸ್ಥಾನ ಮೂರರ ಸ್ಥಾನ ತುಂಬಾ ಕ್ರಿಯೇಟಿವ್ ವರ್ಡರ್ ಗಂತೂ ಎಕ್ಸಲೆಂಟ್. ಋಷಭ ರಾಶಿ ಋಷಭ ಲಗ್ನದವರಿಗೆ ಯಾರ್ಯಾರು ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಇದ್ರೋ ಏನೇ ತಪ್ಪು ಮಾಡಿದ್ದೀನಿ, ನಾನು ಎಲ್ಲಿ ಎಡವಿದ್ದೆ, ಎಲ್ಲಿ ನಾನು ಸರಿಗೆ ಮಾಡಿರಲಿಲ್ಲ, ಯಾವುದೇ ಒಂದು ಕ್ರಿಯೇಟಿವ್ ಇದಾಗಿರ್ಬೋದು, ಒಂದು ಎಡಿಟಿಂಗ್ ಆಗಿರ್ಬೋದು, ಅಥವಾ ಮೂರನೇ ಪಲೆಗಳಲ್ಲಿ ಯಾರು ಸುತ್ತಮುತ್ತ ಜನಗಳಿರ್ಬೋದು, ಸಣ್ಣ ಪುಟ್ಟ ಟ್ರಾವೆಲಿಂಗ್ ಇರ್ಬೋದು, ನಾನು ಎಲ್ಲಿ ತಪ್ಪು ಮಾಡಿದ್ದೆ ಅಂತಕ್ಕಂತ ಅರಿವಾಗ್ತದೆ. ನೋಡಿ, ನಿಮಗೆ ಶುಕ್ರ ಒಂದು ಮತ್ತು ಆರರ ಅಧಿಪತಿ ಮೂರರಲ್ಲಿ ವಿಶೇಷವಾದಂಥ ನಾಲೆಡ್ಜ್ ಅನ್ನು ಕೊಡುತ್ತೆ. ವಿಶೇಷ ನಾಲೆಡ್ಜ್ ಕೊಟ್ಟು ಈ 43 ದಿನಗಳಲ್ಲಿ ನಿಮ್ಗೆ ಏನು ಬೇಕೋ ಅದನ್ನು ಸಂಪಾದನೆ ಮಾಡ್ತಕ್ಕಂಥ ಶಕ್ತಿ ಈ ಋಷಭ ರಾಶಿ ಋಷಭ ಲಗ್ನದವರಿಗೆ ಕೊಡುತ್ತೆ. ಮ್ಯಾಕ್ಸಿಮಮ್ 100% ಇವರಿಗೆ ಭಾಳಷ್ಟು ಉತ್ತಮವಾದ ಕಾಲ. ಹಾಗೆ ಮಿಥುನ ರಾಶಿ ಮಿಥುನ ಲಗ್ನದವ್ರನ್ನ ನೋಡೋಣ. ಮಿಥುನ ರಾಶಿ ಮಿಥುನ ಲಗ್ನದವ್ರಿಗೆ 5-12 ಅಧಿಪತಿ ನಿಮಗೆ ನೋಡಿ, 5 ಮತ್ತು 12 ಪಂಚಮಾಧಿಪತಿ ಮತ್ತು ದ್ವಾದಶಾಧಿಪತಿ ಆಗಿರ್ತಕ್ಕಂಥ ಶುಕ್ರ 2ರ ಸ್ಥಾನದಲ್ಲಿ ಕಟಕ ಸ್ಥಾನದಲ್ಲಿ ವಕ್ರ ಆಗ್ತದೆ. ನಿಮಗೆ 3ರ ಸ್ಥಾನದಲ್ಲಿ ವಕ್ರ ಆಗಿದ್ದಾಗ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಆಗ್ತದೆ. ಕಟಕ ರಾಶಿಗೆ ಬಂದಾಗ 2ರ ಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ನಿಮ್ಮನ್ನು ಕುಟುಂಬದಿಂದ ದೂರ ಉಳಿತಕ್ಕಂಥ ಎಲ್ಲ ಕೆಲಸಗಳನ್ನು ಮಾಡುತ್ತೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆಯನ್ನು ವಹಿಸ್ಕೊಳ್ತಕ್ಕಂಥ ನಿಮಗೆ ಮನಸ್ಸು ಬರುತ್ತೆ. ನಾನು ಮಾಡ್ತಾ ಇರ್ತಕ್ಕಂಥದ್ದು ತಪ್ಪಾಗ್ತದೆ, ತಪ್ಪು ಅನ್ನಿಸ್ತಕ್ಕಂಥ ಎಲ್ಲ ಈ ಮಿಥುನ ರಾಶಿಯವ್ರಿಗೆ ಬರುತ್ತೆ, ಅನಾಲಿಸಿಸ್ ಮಾಡುತ್ತೆ. ಎರಡನೇ ಕುಟುಂಬ ಸ್ಥಾನ, ನಾನು ಕುಟುಂಬ ಸ್ಥಾನಕ್ಕೆ ಹೋಗಬೇಕು, ಅವ್ರ ಜೊತೆ ಇರಬೇಕು ಅಂತಕ್ಕಂಥ ಮನಸ್ಸನ್ನು ಕೂಡ ಮಿಥುನ ರಾಶಿ ಮಿಥುನ ಲಗ್ನದವ್ರಿಗೆ ಕೊಡುತ್ತೆ. ಹಣದ ವಿಚಾರವಾಗಿ ಕೂಡ ಖರ್ಚು ಮಾಡಬೇಕೋ ಬೇಡವೋ, ಹೆಂಗೆ ಮಾಡಿದ್ರೆ ಏನಪ್ಪ ಆಗ್ತದೆ, ಏನು ಮಾಡ್ಬೋದು, ಏನಾದರೂ ಸೇವ್ ಮಾಡಬೇಕಾ, ಈ ಒಂದು ಮನೋಭಾವ ಮ್ಯಾಕ್ಸಿಮಮ್ ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಬರುತ್ತೆ. ಹಾಗೆ ನೀವೇನಾದರೂ ನಿಮ್ಮ ಜಾತಕದಲ್ಲಿ ಶುಕ್ರನ ಸ್ಥಾನ ಕೆಟ್ಟೋಗಿದ್ದು ಇಲ್ಲೂ ಕೂಡ ಸಮಸ್ಯೆ ಬರ್ತಾ ಇದೆ ಎಂದಾಗ ಸ್ವಲ್ಪ ಜಾಗರೂಕತೆ, ಶುಕ್ರನ ಶಾಂತಿಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಮೊಸರು ಅಥವಾ ಸಕ್ಕರೆಯನ್ನು ಬಡವರಿಗೆ ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ, ಅಥವಾ ಬಿಳಿಯ ಕಲ್ ಸಕ್ಕರೆಯನ್ನು ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ, ದುರ್ಗಾ ಅಷ್ಟೋತ್ತರಗಳನ್ನು ಕಂಪಲ್ಸರಿ ಪಠಣೆ ಮಾಡೋದ್ರಿಂದ ಭಾಳ ವಿಶೇಷವಾದಂಥ ಪರಿಹಾರ, ಇಲ್ಲಾಂದ್ರೆ ಸಮಸ್ಯೆ ಬರ್ತದೆ. ಹಾಗೆ ಕಟಕ ರಾಶಿ ಕಟಕ ಲಗ್ನದವರ ನೋಡೋಣ. 4-11 ಅಧಿಪತಿ ಆಗಿರ್ತಕ್ಕಂಥ ಶುಕ್ರ ಸ್ವಸ್ಥಾನದಲ್ಲಿದೆ. ನಿಮಗೆ ಅದ್ಭುತವಾದಂಥ ಕಾಲ. ನಿಮ್ಮ ಯಾವುದೇ ಕೆಲಸ ಕಾರ್ಯಗಳು ನೀವು ಯೋಚನೆಯನ್ನು ಮಾಡ್ತೀರಾ, ಏನು ತಪ್ಪು ಏನು ಸರಿ ಅಂತಕ್ಕಂಥದ್ದನ್ನು ನೀವು ತಿಳ್ಕೊಳ್ತೀರಾ. ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಬಂದರೆ ನೀವೇ ಅದನ್ನು ಸಾಲ್ವ್ ಮಾಡ್ತಕ್ಕಂಥ ಕೇಪಬಿಲಿಟಿ, ಎಲ್ಲ ಕೆಪ್ಯಾಸಿಟಿ ಕೂಡ ನಿಮಗೆ ಬರ್ತದೆ. ಈ ಕಟಕ ರಾಶಿ ಕಟಕ ಲಗ್ನದವ್ರಿಗೆ ಶುಕ್ರ ದಶಾ ಶುಕ್ರ ಭುಕ್ತಿ ನಡೀತಾ ಇದ್ರೆ ವಿಶೇಷವಾದಂಥ ಫಲ ಆಗಿಬಿಡುತ್ತೆ. ವಕ್ರ ಆಗಿದೆಯಾ, ಖಂಡಿತ ನಿಮಗೆ ಸಮಸ್ಯೆ ಇಲ್ಲ. ಏಕೆ ನೋಡಿ, 4-11 ಪತಿ ಒಂದರಲ್ಲೇ ನಿಮಗೆ ರಿಯಲೈಸ್ ಮಾಡ್ಕೊಳ್ತೀರಾ ನೀವೇನ, ನಾನು ಮಾಡಿದ್ದು ತಪ್ಪೋ ಸರಿನೋ. ವಕ್ರ ಸ್ಥಾನದಲ್ಲಿರ್ತಕ್ಕಂಥ ಎಲ್ಲರೂ ಬೇರೆ ಬೇರೆ ಫಲಗಳನ್ನು ಕೊಡ್ತಾರೆ, ಬೇರೆ ಬೇರೆ ಒಂದು ಫಲಗಳನ್ನು ಹೇಳ್ತಾರೆ. ವಕ್ರ ಆದರೆ ನೋಡಿ, ನಾವು ಹಿಂದೆ ತಿರುಗಿ ನೋಡ್ತಕ್ಕಂಥದ್ದು ನಾನು ಮಾಡಿದ್ದು ಸರಿನಾ ತಪ್ಪು ಅಂತಕ್ಕಂಥ ಮನೋಭಾವ ಆ ವ್ಯಕ್ತಿಯಲ್ಲಿ ಬರುತ್ತೆ, ಅದನ್ನು ನೋಡ್ಕೊಳ್ಳಿ. ಹಾಗೆ ಸಿಂಹರಾಶಿ ಸಿಂಹ ಲಗ್ನದವ್ರಿಗೆ ನೋಡೋಣ. 3-10 ಅಧಿಪತಿ ಆಗಿರ್ತಕ್ಕಂಥ ಶುಕ್ರ 12ರ ಸ್ಥಾನದಲ್ಲಿ ರೆಟ್ರೋಗ್ರೇಡ್ ಆಗಿದೆ. 12ರ ಸ್ಥಾನದಲ್ಲಿ ವಕ್ರವಾದಾಗ ನಿಮಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ. 12ರ ಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ಉತ್ತಮ ಫಲಗಳನ್ನೇ ಕೊಡೋದಾದರೂ ಕೂಡ ಸಿಂಹರಾಶಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ತಂದುಕೊಡುತ್ತೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಎಲ್ಲದರಲ್ಲೂ ಲಾಸನ್ನು ಅನುಭವಿಸ್ತೀರಾ, ಜೊತೆಗೆ ಬಿಸ್ನೆಸ್ಸಲ್ಲಿ ಲಾಸ್ ಆಗಿರ್ಬೋದು, ಕಮಿಷನ್ ಆಧಾರಿತ ವ್ಯಕ್ತಿಗಳಾಗಿರ್ಬೋದು, ಯಾವುದರಲ್ಲಿ ಕುಟುಂಬ ಸ್ಥಾನದ ವ್ಯಕ್ತಿಗಳಾಗಿರ್ಬೋದು, ಸ್ವಲ್ಪ ಮಟ್ಟಿಗೆ ಸಿಂಹರಾಶಿ ಸಿಂಹ ಲಗ್ನದವ್ರಿಗೆ ಸ್ವಲ್ಪ ಜಾಗರೂಕತೆಯನ್ನು ವಹಿಸ್ಕೊಳ್ಳಿ. ನೀವು ಮಾಡಿರ್ತಕ್ಕಂಥ ಎಲ್ಲ ತಪ್ಪುಗಳನ್ನು ಸರಿ ಮಾಡ್ಕೊಳ್ತಕ್ಕಂಥ ಏಕೈಕ ಕಾಲ ಸಿಂಹರಾಶಿಯವ್ರಿಗೆ ಇರ್ತಕ್ಕಂಥದ್ದಿರುತ್ತೆ. ಏನೇ ತಪ್ಪು ಮಾಡಿದ್ರು ರಿಯಲೈಸ್ ಮಾಡ್ಕೊಳ್ಳಿ, ಭಾಳಷ್ಟು ನಿಮಗೆ ಅಭಿವೃದ್ಧಿಯ ಕಾರ್ಯಗಳನ್ನು ಮುಂದೆ ಶುಕ್ರ ಕೊಡ್ತಕ್ಕಂಥದ್ದಿರುತ್ತೆ, ಇಲ್ಲಾಂದರೆ ಸಮಸ್ಯೆಯನ್ನು ತಂದುಕೊಡುತ್ತೆ. ನೋಡಿ, ಸಿಂಹರಾಶಿ ತುಲಾರಾಶಿಯಲ್ಲಿ ಸಿಂಹರಾಶಿ ಅಧಿಪತಿ ಸೂರ್ಯ ಆಗಿರ್ತಕ್ಕಂಥದ್ದು ತುಲಾರಾಶಿಯಲ್ಲಿ ನೀಚಸ್ಥಾನ. ನೀಚಸ್ಥಾನ ಅಂದರೆ ಏನು ನಿಮಗೆ ಅಲ್ಲಿ ಗೊತ್ತಿರಬೇಕು. ಕುಟುಂಬದ ಬಗ್ಗೆ ಸ್ವಲ್ಪ ಕಾಳಜಿ ಮಾಡು ಮುಟ್ಟಾಳ ಅಂತ ಹೇಳುತ್ತೆ.
ಕುಟುಂಬದ ಸ್ಥಾನದಲ್ಲಿ ಸ್ವಲ್ಪ ಮಟ್ಟಿಗೆ ಕಾಳಜಿ ಮಾಡಿದ್ರೆ ನಿಮಗೆ ಬರತಕ್ಕಂತ ಸಮಸ್ಯೆಗಳು ಪ್ರಮಾಣ ಕಡಿಮೆ ಆಗ್ತದೆ ಅಂತ ಹೇಳುತ್ತೆ. ತುಲಾ ರಾಶಿಯಲ್ಲಿ ಕೂತಾಗ ಅಲ್ಲಿ ನೀಚ ಸ್ಥಾನವನ್ನ ಕೊಟ್ಟ ಶುಕ್ರನ ಸ್ಥಾನ ಆಗಿರತಕ್ಕಂತದ್ದು ಅಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕ, ಅಲ್ಲಿ ನಿಮಗೆ ಒಳ್ಳೆಯ ಸ್ಥಾನ ಅಲ್ಲ ಅಂತ ನೀಚ ಸ್ಥಾನವಾಗಿತ್ತು. ಆದರೆ ಶುಕ್ರ ಇಲ್ಲಿ ಒಳ್ಳೆಯ ರಾಶಿಯಲ್ಲೇ ನಿಮಗೆ ವಕ್ರವಾಗಿರೋದ್ರಿಂದ ನಿಮ್ಮ ಧನ ವ್ಯಯ ಆಗತಕ್ಕಂತ ಎಲ್ಲ ಸಾಧ್ಯತೆ ಇರುತ್ತೆ. ಸ್ವಲ್ಪ ನೋಡ್ಕೊಳ್ಳಿ. ಹೆಸರು ಕೀರ್ತಿ ಪ್ರತಿಷ್ಠೆಯಲ್ಲಿ ಸಿಂಹ ರಾಶಿಯವರು ಬಹಳಷ್ಟು ಕೇರ್ಫುಲ್ ಆಗಿರಿ. ರಾಜಕೀಯ ವ್ಯಕ್ತಿಗಳಾಗಿರಬಹುದು, ಯಾರೇ ಆಗಿರಬಹುದು, ಸಿಂಹ ರಾಶಿ ಸಿಂಹ ಲಗ್ನದಲ್ಲಿ ಇದ್ದಿರೋ ನಿಮಗೆ ಸಮಸ್ಯೆ ಬರತಕ್ಕಂತ ಸಾಧ್ಯತೆ ಇರುತ್ತೆ. ಆದಷ್ಟು ಕೂಡ ಶಿವನ ದೇವಸ್ಥಾನದಲ್ಲಿ ಮೊಸರಿಂದ ಅಭಿಷೇಕಗಳನ್ನು ಮಾಡಿಸತಕ್ಕಂತದ್ದು ಬಹಳ ಮುಖ್ಯ ಆಗುತ್ತೆ. ದಧಿಕ್ರಾವಣ್ಣೋ ಆಕರಿಂಶೋ ಜಿಷ್ಣೋ ರಸ್ವಸ್ಯ ವಾಜಿನಃ ಸುರಭೀನೋ ಮುಖಕರ್ಪ್ರಣಾರಿಂಶಿತಾರಿಷತಂತ. ನಿಮಗೆ ಶಿವನಿಗೆ ಮನೆಯಲ್ಲೇ ಶಿವಲಿಂಗ ಇದೆಯಾ? ನೀವು ಮನೆಯಲ್ಲೇ ಶಿವಲಿಂಗ ಇದ್ದರೆ ಈ ಮೊಸರನ್ನು ನೀವು ಅಭಿಷೇಕಗಳನ್ನು ಮಾಡ್ತಕ್ಕಂಥದ್ದು ಭಾಳ ವಿಶೇಷವಾಗಿ ಫಲಗಳನ್ನು ಕೊಡುತ್ತೆ. ಹಾಗೆ ಕನ್ಯರಾಶಿ ಕನ್ಯಲಗ್ನದವ್ರನ್ನ ನೋಡೋಣ. ಕನ್ಯರಾಶಿ ಕನ್ಯಲಗ್ನದವ್ರಿಗೆ 2 ಮತ್ತು 9ರ ಅಧಿಪತಿ 11ರ ಸ್ಥಾನದಲ್ಲಿ ನಿಮಗೆ ನಿಜವಾಗ್ಲೂ ಶುಕ್ರ ಕನ್ಯರಾಶಿ ಕನ್ಯಲಗ್ನದವ್ರಿಗೆ ಅದ್ಭುತವಾದಂಥ ಕಾಲಗಳನ್ನು ಕೊಡುತ್ತೆ. ಲಾಭದಲ್ಲಿ ದೀರ್ಘವಾದಂಥ ಲಾಭವನ್ನು ನಿಮಗೆ ತಂದುಕೊಡುತ್ತೆ. ತುಂಬ ದೀರ್ಘವಾಗಿ 11ರ ಸ್ಥಾನದಲ್ಲಿ ಒಳ್ಳೆಯ ಸ್ಥಾನದಲ್ಲಿ ಇದ್ದರೂ ಅಲ್ಲ ಅನ್ನ ನಮಗೆ ನೋಡಿ 11ರ ಸ್ಥಾನ ತುಂಬ ಆಸೆ ಆಕಾಂಕ್ಷೆಗಳ ಸ್ಥಾನ ಅಂತ ಕರೀತೆ. ಈ ಶುಕ್ರ ಕೂತಾಗು ಇದ್ದಿದ್ದು ತುಂಬಾ ಕೊಡುತ್ತೆ, ಆದರೆ ವಕ್ರವಾಗಿರೋದ್ರಿಂದ ಸ್ವಲ್ಪ ನಿಧಾನ ಮಾಡುತ್ತೆ. ನನಗೆ ಯಾವುದು ಸರಿ ಯಾವುದು ತಪ್ಪು, ಯಾವ ಆಸೆ ಆಕಾಂಕ್ಷೆಗಳನ್ನು ನಾವು ಪೂರೈಸ್ಕೋಬೇಕು ಅಂತಕ್ಕಂಥದ್ದನ್ನು ಅನಾಲಿಸಿಸ್ ಕೊಡುತ್ತೆ. 11ರ ಸ್ಥಾನ ನೋಡಿ ಕಟಕರಾಶಿಯಲ್ಲೇ ಕೂತಿದೆ. ಕಟಕರಾಶಿಯಲ್ಲಿ ಕೂತಾಗ ಹಿಮ್ಮುಖ ಚಾಲನೆ ಆದರೂ ಕೂಡ ನಿಮಗೆ ಎಲ್ಲ ಲಾಭ ಪ್ರಾಪ್ತಿ ಏನೇನು ಕಳ್ಕೊಂಡಿದ್ರೋ ಈ 43 ದಿನಗಳಲ್ಲಿ 100% ನಿಮಗೆ ಕನ್ಯರಾಶಿ ಕನ್ಯಲಗ್ನದವ್ರಿಗೆ ಬರುತ್ತೆ. ಹಾಗೆ ತುಲಾರಾಶಿ ತುಲಾ ಲಗ್ನದವ್ರಿಗೆ ನೋಡೋಣ. ತುಲಾರಾಶಿ ತುಲಾ ಲಗ್ನದವ್ರಿಗೆ 1 ಮತ್ತು 8ರ ಅಧಿಪತಿ ದಶಮ ಸ್ಥಾನದಲ್ಲಿ ರೆಟ್ರೋಗ್ರೇಡ್. 10ರ ಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ನಿಮಗೆ ಯಾವ ಫಲಗಳನ್ನು ಕೊಡುತ್ತೆ ನೋಡೋಣ. ಹುದ್ದೆಯಲ್ಲಿ ನಿಮಗೆ ಹೆಚ್ಚು ಜವಾಬ್ದಾರಿಯನ್ನು ತಂದುಕೊಡುತ್ತೆ. ಭಾಳ ವಿಶೇಷವಾಗಿ ತುಲಾರಾಶಿ ತುಲಾಲಗ್ನದವ್ರಿಗೆ ನಿಮ್ಮ ಹುದ್ದೆಯಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪು ಮಾಡಿದ್ದೀರಾ ಅಥವಾ ಇನ್ನೂ ಏನೋ ಸಮಸ್ಯೆ ಮಾಡಿದ್ರೋ ಇದನ್ನು ಸರಿ ಮಾಡ್ಕೊಳ್ತಕ್ಕಂಥ ಕಾಲ. ಭಾಳ ವಿಶೇಷವಾಗಿ ಹೆಚ್ಚಿನ ಜವಾಬ್ದಾರಿಯನ್ನು ನಿಮಗೆ ಹಾಕ್ತಾರೆ. ಹೆಚ್ಚಿನ ಎಲ್ಲ ಒಂದು ನೋಡಿ ಯಾವುದೋ ಒಂದು ನೀವು ಟೀಮ್ ಲೀಡರ್ ಆಗಿದ್ದೀರಾ ಅಥವಾ ಯಾವುದೋ ಒಂದು ಒಳ್ಳೆಯ ಹುದ್ದೆಯಲ್ಲಿದ್ದೀರಾ, ಹೆಚ್ಚುವರಿಯಾದಂಥ ಒಂದು ನಿಮಗೆ ಹುದ್ದೆಯನ್ನು ಹೆಚ್ಚುವರಿಯಾದಂಥ ಒಂದು ಕಾರ್ಯಗಳನ್ನು ನಿಮಗೆ ಕೊಟ್ಟು ನಿಮಗೆ ಪ್ರಶಂಸೆಯನ್ನು ಮಾಡ್ತಕ್ಕಂಥ ಕಾಲ ತುಲಾರಾಶಿ ತುಲಾಲಗ್ನದವ್ರಿಗಿರುತ್ತೆ. ಭಾಳ ವಿಶೇಷವಾದಂಥ ಕಾಲ ಆಗುತ್ತೆ. ಶುಕ್ರನ ನಾಮಸ್ಮರಣೆ ಮಾಡಿ ಅಥವಾ ಶುಕ್ರನ ಅಷ್ಟೋತ್ರಗಳನ್ನು ಹೇಳ್ಕೊಳ್ಳಿ ಅಥವಾ ಬೀಜಾಕ್ಷರಿ ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ಭಾಳ ವಿಶೇಷವಾದಂಥ ಫಲಗಳು ಸಿಗುತ್ತೆ. ಹಾಗೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವ್ರನ್ನ ನೋಡೋಣ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವ್ರಿಗೆ 7 ಮತ್ತು 12ರ ಅಧಿಪತಿ 9ರಲ್ಲಿ ಭಾಗ್ಯಸ್ಥಾನದಲ್ಲಿ ಒಳ್ಳೆಯ ಸ್ಥಾನದಲ್ಲೇ ಕೂತರೂ ಕೂಡ ನಿಮಗೆ ನಿಜವಾಗ್ಲೂ ಏನು 9ರ ಸ್ಥಾನ ಈ ಸಹಾಯ ಹಸ್ತದ ಕೊರತೆ ಇದ್ದರೂ ಕೂಡ ಭಾಳ ವಿಶೇಷವಾದಂಥ ಲಾಭ ಬರುತ್ತೆ. ಆದರೆ ತಂದೆಯಿಂದ ಸ್ವಲ್ಪ ಮಟ್ಟಿಗೆ ದೂರ ಉಳಿತಕ್ಕಂಥ ಸನ್ನಿವೇಶಗಳು ಬರ್ಬೋದು. ಸ್ವಲ್ಪ ಮಟ್ಟಿಗೆ ಆ ತಂದೆಯ ಒಂದು ಒಡನಾಟದಲ್ಲಿ ಸ್ವಲ್ಪ ಸಮಸ್ಯೆ ಅಥವಾ ಏನಾದರೂ ನಿಮಗೆ ಆ ವೈಮನಸ್ಸಿತ್ತ ಆ ವೈಮನಸ್ಸನ್ನು ಸರಿ ಮಾಡ್ಕೊಳ್ತಕ್ಕಂಥ ಕಾಲ ಆಗ್ತದೆ. ಈ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವ್ರಿಗೆ 100% ಒಂದು ವಿಚಾರ ನಮಗೆ ಭಾಳ ಒಳ್ಳೆಯದು ಅಂದರೆ ನಿಮ್ಮ ಒಂದು ಏನು ಈ 9ರ ಸ್ಥಾನ ದೇವರ ಮನೆ ಅಂತ ಕೂಡ ಕರಿತೀವಿ, ಧರ್ಮದ ಮನೆ ಅಂತ ಕೂಡ ಕರಿತೀವಿ. ಆ ಧರ್ಮದ ಮನೆಯಲ್ಲಿ ಶುಕ್ರ ಇದ್ದಾಗ ಅಸುರಾಧಿಪತಿ ಶುಕ್ರ ಇದ್ದಾಗ ಒಂದು ಸಮಾನವಾಗಿರ್ತಕ್ಕಂಥ ಮನೋಭಾವ ನಿಮ್ಮಲ್ಲಿ ಈ ಒಂದು ಕಾಲಘಟ್ಟದಲ್ಲಿ ಬರುತ್ತೆ. ಎಲ್ಲರನ್ನು ಒಂದೇ ಸಮನಾಗಿ ನೋಡ್ತಕ್ಕಂಥ ವಿಶೇಷವಾದಂಥ ಗುಣ ನಿಮಗೆ ಬರುತ್ತೆ. ವಿಶೇಷವಾಗಿ ಎಲ್ಲರಿಗೂ ಬೋಧನೆ ಮಾಡ್ತಕ್ಕಂಥ ನೀವು ಕಾರ್ಯಗಳನ್ನು ಮಾಡ್ತೀರಾ. ನಿಜವಾಗ್ಲೂ ಇದರಿಂದ ನಿಮಗೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ. ಭಾಗ್ಯಸ್ಥಾನದಲ್ಲಿ ರೆಟ್ರೋಗ್ರೇಡ್ ಆಗಿದ್ರೂ ಕೂಡ ವಕ್ರಸ್ಥಾನದಲ್ಲಾಗಿದ್ರೂ ಕೂಡ ನಿಮಗೆ ಅಷ್ಟೈಶ್ವರ್ಯ ಪ್ರಾಪ್ತಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಿರುತ್ತೆ. ನೋಡಿ ಇನ್ನೊಂದು ವಿಚಾರ, ಶುಕ್ರ ನಿಮ್ಮ ರಾಶಿಯನ್ನು ವೀಕ್ಷಣೆ ಮಾಡ್ತಾ ಇದ್ದಾನೆ. ಅಲ್ಲಿ ವಕ್ರಸ್ಥಾನದಲ್ಲಿ ಕೂತರೂ ಕೂಡ ಶುಕ್ರ ನಿಮ್ಮ ರಾಶಿಯ 5ರ ಪಂಚಮ ದೃಷ್ಟಿಯಿಂದ ನಿಮಗೆ ವಿಶೇಷವಾದಂಥ ಲಾಭವನ್ನು ತಂದುಕೊಡುತ್ತೆ. ದ್ವಾದಶ ಸ್ಥಾನದ ಅಧಿಪತಿ ಆಗಿದ್ರೂ ಕೂಡ ವಿಶೇಷವಾಗಿ ಸಿಗುತ್ತೆ. ಹಾಗೆ ಧನುರಾಶಿ ಧನುರ್ಲಗ್ನದವ್ರನ್ನ ನೋಡೋಣ. ಧನುರಾಶಿ ಧನುರ್ಲಗ್ನದವ್ರಿಗೆ 6 ಮತ್ತು 11ರ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ ಅಷ್ಟಮ ಸ್ಥಾನದಲ್ಲಿ ಕೂತಿದೆ. ನಿಜವಾಗ್ಲೂ ಅಷ್ಟಮ ಸ್ಥಾನದಲ್ಲಿ ಏನಾದರೂ ಒಂದು ಸಮಸ್ಯೆಯನ್ನು ನೀವು ಎದುರಿಸ್ಬೇಕಾಗುತ್ತೆ. ಆಸ್ತಿ ಸಮಸ್ಯೆ ಆಗಿರ್ಬೋದು, ವಾಹನ ಸಮಸ್ಯೆ ಆಗಿರ್ಬೋದು, ಕುಟುಂಬ ಸಮಸ್ಯೆ ಆಗಿರ್ಬೋದು, ಯಾವುದಾದ್ರೂ ಒಂದು ಸಮಸ್ಯೆಯನ್ನು ಕೊಟ್ಟೇ ಕೊಡುತ್ತೆ. ಅಷ್ಟಮ ಸ್ಥಾನ ನಿಗೂಢ ಸ್ಥಾನ ಅಂತ ನಾವು ಕರೆದ್ವಿ.
ಅಷ್ಟಮ ಸ್ಥಾನದಲ್ಲಿ ವಕ್ರವಾಗಿದ್ರೆ ಏನಾಗ್ತದೆ ನಿಮಗೆ ಸಮಸ್ಯೆಗಳನ್ನು ನೀವೇ ಅನಾಲಿಸಿಸ್ ಮಾಡ್ಕೊಂಡು ನಾನು ತಪ್ಪು ಮಾಡಿದ್ದೆ ಈ ಒಂದು ಕಾಲಘಟ್ಟದಲ್ಲಿ ನಾನು ತಪ್ಪು ಮಾಡಿದ್ದೆ ಇದನ್ನು ನಾನು ಸರಿ ಮಾಡ್ಕೋಬೇಕು ಅಂತಕ್ಕಂತದ್ದು ನಿಮ್ಮಲ್ಲಿ ಬರ್ತದೆ ಆದರೆ ಅಷ್ಟಮ ಸ್ಥಾನ ಅಷ್ಟು ಉತ್ತಮದ ಸ್ಥಾನ ಅಲ್ಲ ನಿಮಗೆ ಸಮಸ್ಯೆಯನ್ನು ಕಟ್ಟಿರ್ತಕ್ಕಂಥ ಬುದ್ಧಿ ಸಮಸ್ಯೆಗಳ ಪ್ರಮಾಣ ಜಾಸ್ತಿ ಇರೋದ್ರಿಂದ ನೀವು ಕೂಡ ದುರ್ಗಾ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಕೆಲಸ ಮಾಡಿ ಬಡವರಿಗೆ ಮೊಸರು ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ವಿಶೇಷವಾಗಿ ಲಾಭ ಸಿಗುತ್ತೆ ಹಾಗೆ ಮಕರ ರಾಶಿ ಮಕರ ಲಗ್ನದವರನ್ನು ನೋಡೋಣ ಮಕರ ರಾಶಿ ಮಕರ ಲಗ್ನದವ್ರಿಗೆ 5 ಮತ್ತು 11 ಅಧಿಪತಿ 7ರಲ್ಲಿ ನಿಮಗೆ ವಿಶೇಷವಾಗಿ ಲಾಭ ಸಿಗುತ್ತೆ ಮಕರ ರಾಶಿ ಮಕರ ಲಗ್ನದವ್ರಿಗೆ ನೋಡಿ ನಾ ಏನು ವಿಚಾರ ಅಂದರೆ ಬಿಸ್ನೆಸ್ಸಲ್ಲಿ ಭಾಳ ವಿಶೇಷವಾದಂಥ ಲಾಭವನ್ನು ತಂದುಕೊಡುತ್ತೆ ಆದರೆ ಅದೇ ಶುಕ್ರ ನಿಮಗೆ ಮದುವೆಯಲ್ಲಿ ವಿಳಂಬವನ್ನು ಮಾಡುತ್ತೆ ಬಿಸ್ನೆಸ್ಸಲ್ಲಿ ಯಾವುದು ತಪ್ಪು ಮಾಡ್ತಾ ಇದ್ದೆ ಯಾವುದು ಎಲ್ಲಿ ನಾನು ಲಾಸ್ ಮಾಡ್ಕೊಳ್ತಾ ಇದ್ದೆ ಅಂತಕ್ಕಂಥ ಒಂದು ಗುಣವನ್ನು ನಿಮಗೆ ತಂದುಕೊಡುತ್ತೆ ವಿಶೇಷವಾಗಿ ಈ ಒಂದು ಕಾಲಘಟ್ಟದಲ್ಲಿ ನಿರ್ಣಯ ತಗೊಂಡ್ರೆ ಮಕರ ರಾಶಿ ಮಕರ ಲಗ್ನದವರು ಇನ್ನು ಮುಂದೆ ಸುದೀರ್ಘವಾದಂಥ ಲಾಭವನ್ನು ನೀವು ನೋಡ್ತೀರಾ ಪಾರ್ಟ್ನರ್ಶಿಪ್ಪಲ್ಲೂ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಯಾರು ಅದಮರು ಯಾರು ಉತ್ತಮರು ಅಂತಕ್ಕಂಥದ್ದು ಗುಣ ನಿಮಗೆ ಆಟೋಮ್ಯಾಟಿಕ್ಕಾಗಿ ನಿಮಗೆ ಗೊತ್ತಾಗ್ತದೆ ಈ ಒಂದು ಶುಕ್ರನ ಸಂಚಾರದಿಂದ ಆದಷ್ಟು ಮಕರ ರಾಶಿಯವರು ದುರ್ಗಾ ದೇವಸ್ಥಾನ ಭೇಟಿ ಕೊಡ್ತಕ್ಕಂಥದ್ದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಡ್ತಕ್ಕಂಥದ್ದು ಭಾಳ ವಿಶೇಷ ಹಾಗೆ ಕುಂಭರಾಶಿ ಕುಂಭಲಗ್ನದವ್ರನ್ನ ನೋಡೋಣ ಕುಂಭರಾಶಿ ಕುಂಭಲಗ್ನದವ್ರಿಗೆ 4 ಮತ್ತು 9ರ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ 6ರ ಸ್ಥಾನದಲ್ಲಿ ನೋಡಿ 6ರ ಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ನಿಜವಾಗ್ಲೂ ನಿಮಗೆ ಉಪಚಯ ಸ್ಥಾನದಲ್ಲಿ ಅದರಲ್ಲೂ ಅಸುರಾಧಿಪತಿ ಉಪಚಯ ಸ್ಥಾನದಲ್ಲಿ ಭಾಳಷ್ಟು ಉತ್ತಮವಾದಂಥ ಫಲಗಳನ್ನು ಕೊಡುತ್ತೆ ಖಂಡಿತ ಕೆಲಸದಲ್ಲಿ ನೀವು ಇನ್ನಷ್ಟು ಎಫರ್ಟ್ ಹಾಕ್ತೀರಾ ನಾನು ಅವ್ರಿಗೇನಂತ ಮನಸ್ಸು ಬರುತ್ತೆ ನೋಡಿ ಈಗ ಹೇಳ್ತೀನಿ ಕುಂಭರಾಶಿ ಕುಂಭಲಗ್ನದವ್ರಿಗೆ ಏನೇ ಆಗಲಿ ನನ್ನ ಕೆಲಸದಲ್ಲಿ ನಾನು ಪ್ರಯತ್ನ ಹಾಕಲೇಬೇಕು ನಾನು ಏನಾದರೂ ಸಾಧನೆ ಮಾಡಲೇಬೇಕು ಸಂಪಾದನೆಯನ್ನು ಮಾಡಬೇಕಾಗ್ತದೆ ಅಂತಕ್ಕಂಥದ್ದು ಎಲ್ಲ ಮನಸ್ಸು ಬರುತ್ತೆ ನಿಮ್ಮ ಸಾಂಸಾರಿಕ ಜೀವನದಲ್ಲೂ ಸಮಸ್ಯೆ ಇದೆಯಾ 6ರ ಸ್ಥಾನ ವಕ್ರಸ್ಥಾನ ಅನಾಲಿಸಿಸ್ ಮಾಡ್ಕೊಳ್ತೀರಾ ಎಲ್ಲಿ ತಪ್ಪು ಮಾಡಿದ್ದೆ ನಾನು ತಪ್ಪು ಮಾಡಿದ್ನ ಅಥವಾ ನಮ್ಮ ಮನೆಯವ್ರು ತಪ್ಪು ಮಾಡಿದ್ರು ಯಾರು ತಪ್ಪು ಮಾಡಿದ್ರು ಅಂತಕ್ಕಂಥ ಏಕೈಕ ಒಂದು ಬುದ್ಧಿ ಬರ್ತದೆ ಇದನ್ನು ಸರಿ ಮಾಡ್ಕೊಳ್ತಕ್ಕಂಥ ಕಾಲ ಶುಕ್ರ ನೋಡಿ ನಿಮಗೆ ಒಂದು ಅವಕಾಶಗಳನ್ನು ಕೊಡುತ್ತೆ ಪ್ರತಿ ಒಂದು ವರ್ಷ ಕಾಲಘಟ್ಟಗಳಲ್ಲೂ ಒಂದೊಂದು ಗ್ರಹ ಅವಕಾಶಗಳನ್ನು ಕೊಟ್ಟಾಗ ನಾವು ಸರಿ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕೊನೆಯದಾಗಿ ಮೀನರಾಶಿ ಮೀನಲಗ್ನದವ್ರನ್ನ ನೋಡೋಣ ಮೀನರಾಶಿ ಮೀನಲಗ್ನದವ್ರಿಗೆ 3 ಮತ್ತು 8ರ ಅಧಿಪತಿ ಪಂಚಮದಲ್ಲಿ ಯಾರ್ಯಾರು ಈ ಒಂದು ಷೇರು ಮಾರುಕಟ್ಟೆಯಲ್ಲಿದ್ದೀರೋ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ವಹಿಸಿ ಸಡನ್ನಾಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಈ ಮೀನರಾಶಿ ಮೀನಲಗ್ನದವ್ರಿಗೆ ವಿಶೇಷವಾಗಿ ಸಮಸ್ಯೆಯನ್ನು ತಂದುಕೊಡ್ತೀರ ದೀರ್ಘಾವಧಿಯಲ್ಲಿರ್ತಕ್ಕಂಥ ಷೇರುಗಳಿಗೆ ಹಾಕಿದರೆ ಪರವಾಗಿಲ್ಲ ಇಲ್ಲ ಏನು ಅಲ್ಪಾವಧಿ ಷೇರುಗಳನ್ನು ಹಾಕ್ಕೊಳ್ತಾ ಇದ್ದರೆ ನಿಮಗೆ ಖಂಡಿತವಾಗಿ ಸಮಸ್ಯೆ ಬರುತ್ತೆ ಅಥವಾ ಅತಿ ಹೆಚ್ಚು ಸಂಪಾದನೆ ಮಾಡಿರೋರಿಗೆ ಐಟಿ ರಿಟರ್ನ್ಸಿಂದ ಇನ್ಕಮ್ ಟ್ಯಾಕ್ಸಿಂದ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಬರೆದಿಟ್ಕೊಳ್ಳಿ ನೀವು ಮೀನರಾಶಿ ಮೀನ ಲಗ್ನದಲ್ಲಿದ್ದೀರಾ ಶುಕ್ರ ದಶ ನಡೀತಾ ಇದೆಯಾ ಏನಾದರೂ ನಿಮಗೆ ಅತಿ ಹೆಚ್ಚು ಸಂಪಾದನೆ ಮಾಡಿದ್ನಪ್ಪ ಎಲ್ಲಿ ದುಡ್ಡಿಡೋದು ಬ್ಲ್ಯಾಕ್ ಮನಿ ಅಂತ ಕರಿತೀವಿ ಏನಾದರೂ ಇದಿತ್ತು ಅಂದರೆ ನಿಜವಾಗಲೂ ಈ ಒಂದು ಕಾಲಘಟ್ಟದಲ್ಲಿ ನೀವು ಎಲ್ಲ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಎಲ್ಲ ಸಾಧ್ಯತೆ ಇರುತ್ತೆ ಆದರೆ ಈಗಲೇಯಿಂದಲೇ ನೀವು ಎಚ್ಚೆತ್ತುಕೊಂಡ್ರೆ ಭಾಳಷ್ಟು ಉತ್ತಮ ಇಲ್ಲದಿದ್ದರೆ ಎಲ್ಲ ಸಮಸ್ಯೆಗಳಿಗೆ ನೀವೇ ಗುರಿಯಾಗ್ತೀರಾ ಇನ್ನೊಂದು ವಿಚಾರ ಈ ಪ್ರೇಮ ನಿವೇದನೆ ಏನಾದರೂ ನೀವು ಈ ಒಂದು ತಿಂಗಳಲ್ಲಿ ಮಾಡೋದು ಬೇಡ ಈ ಪ್ರೇಮ ಯಾರಾದರೂ ಹುಡುಗರು ಇರ್ತಾರೆ ಕೆಲವರು ಹುಡುಗರುಗಳೇ ನಾನು ಈ ಒಂದು ಟೈಮಲ್ಲಿ ನಮ್ಮ ಪ್ರೇಮ ನಿವೇದನೆಯನ್ನು ಮಾಡ್ಬೋದಾ ಅಥವಾ ಹುಡುಗಿಯರು ಯಾರಾದರೂ ಆಗಿರ್ಬೋದು ಇದು ಸಕಾಲವಲ್ಲ ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಕೊಳ್ಳಿ ಜೊತೆಗೆ ನಿಮ್ಮ ಬುದ್ಧಿಯಲ್ಲಿ ನಿಮಗೆ ವಕ್ರ ಆಗಿರೋದ್ರಿಂದ ನಿಮ್ಮ ಬುದ್ಧಿಯನ್ನು ನೀವೇ ಅನಾಲಿಸಿಸ್ ಮಾಡ್ಕೊಳ್ತಕ್ಕಂಥ ಎಲ್ಲ ಕೆಪಾಸಿಟಿ ಬರುತ್ತೆ ಇಷ್ಟು ಕೂಡ ದ್ವಾದಶ ರಾಶಿ ಲಗ್ನದವರ ಶುಕ್ರನ ವಕ್ರದ ಹಿಮ್ಮುಖ ಚಾಲನೆಯಿಂದ ಕೊಡ್ತಕ್ಕಂಥ ಫಲಗಳು ಯಾರ್ಯಾರಿಗೆ ಸಮಸ್ಯೆ ಇದೆಯೋ ಏನೇನು ಪರಿಹಾರಗಳನ್ನು ಮಾಡ್ಕೋಬೇಕು ತಿಳಿಸಿದ್ದೇನೆ ನಮ್ಮ ವಿಡಿಯೋಸ್ನ ನೋಡ್ತಾ ಇರಿ ಪ್ರತಿಯೊಂದು ಕೂಡ ನಿಮಗೆ ಅದ್ಭುತವಾದಂಥ ಮಾಹಿತಿಯನ್ನು ಕೊಡ್ತೀವಿ ಇಲ್ಲ ಸಲ್ಲದ ಮಾತುಗಳನ್ನು ಆಡಿ ನಿಮಗೆ ಮೋಟಿವೇಟ್ ಮಾಡ್ತಕ್ಕಂಥದ್ದು ಖಂಡಿತ ನಾವು ಮಾಡಲ್ಲ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು